ಹಾಯ್ ಹಲೋ ವಿದ್ಯಾರ್ಥಿಗಳೇ, ಮೋಸ್ಟ್ ಆಫ್ ದ ವಿದ್ಯಾರ್ಥಿಗಳು ಕೇಳ್ತಾ ಇದ್ರಿ ಡಾಕ್ಯುಮೆಂಟರಿ ಫಿಕ್ಷನ್ ಬಗ್ಗೆ ಏನಾದರೂ ಮಾಹಿತಿ ಬಂತ ಅಂತ. ಫೈನಲಿ ಕೆ ಎ ಡೈರೆಕ್ಟರ್ ಆದ ರಮ್ಯ ಮೇಡಮ್ ಅವರು ಇವತ್ತು ಅನೌನ್ಸ್ಮೆಂಟ್ ಕೂಡ ಮಾಡಿದ್ದಾರೆ. ಒಂದು ಮಾಧ್ಯಮದಲ್ಲಿ ಅವರು ಸಿ ಟಿ ಅಪ್ಡೇಟ್ಸನ್ನು ಕೊಟ್ಟಿದ್ದಾರೆ. ಅವರು ಏನು ಹೇಳಿದರು ಅದ್ರ ಬಗ್ಗೆ ಕಂಪ್ಲೀಟ್ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ. ಚಾನಲ್ಗೆ ಹೊಸಬ್ದರಾಗಿದ್ದರೆ ಸಬ್ಸ್ಕ್ರೈಬ್ ಆಗಿ ಸಬ್ಸ್ಕ್ರೈಬ್ ಆಗ್ಬೋದು, ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡ್ಬೋದು. ಇಲ್ಲಿ ಕೆ ಇ ಡೈರೆಕ್ಟರ್ ಆದ ರಮ್ಯ ಮೇಡಮ್ ಅವರು ನಿಮ್ಮದು ಸಿ ಟಿ ಡಾಕ್ಯುಮೆಂಟ್ ವೆರಿಫಿಕೇಶನ್ ಕುರಿತು ಮಾಹಿತಿಯನ್ನು ಕೂಡ ನೀಡಿದ್ದಾರೆ. ಅದೇ ರೀತಿ 18ನೇ ತಾರೀಕು ಕೋರ್ಟ್ ಆದೇಶ ಕಾರಣ ಕೋರ್ಟ್ ಆದೇಶದ ನಂತರ ನಾವು ಮುಂದೆ ಏನು ಮಾಡ್ಕೋಬೇಕು ಅದ್ರ ಬಗ್ಗೆ ಕೂಡ ಚರ್ಚೆ ಮಾಡ್ತೀವಿ ಅಂತ ತಿಳಿಸಿದ್ದಾರೆ. ಅದೇ ರೀತಿ ಸಿ ಟಿ ಡಾಕ್ಯುಮೆಂಟ್ ವೆರಿಫಿಕೇಶನ್ ಕುರಿತು ಕೆ ಇ ಡೈರೆಕ್ಟರ್ ಅವರು ಏನು ಹೇಳಿದ್ದಾರೆ ಅಂದರೆ, ಡಾಕ್ಯುಮೆಂಟ್ ವೆರಿಫಿಕೇಶನ್ ಬಂದುಬಿಟ್ಟು ಈ ವೀಕೆ ಪ್ರಾರಂಭ ಮಾಡ್ತೀವಿ. ಆಫ್ಟರ್ ಕೋರ್ಟ್ ಡಿಸಿಷನ್, ಕೋರ್ಟ್ ಡಿಸಿಷನ್ ಆದ ನಂತರ ನಮಗೆ ಡಾಕ್ಯುಮೆಂಟ್ ವೆರಿಫಿಕೇಶನ್ ಬಂದುಬಿಟ್ಟು ಪ್ರಾರಂಭ ಆಗುತ್ತೆ. ಈ ಮಂತ್ ಒಳಗೆ ನಾವು ಡಾಕ್ಯುಮೆಂಟ್ ವೆರಿಫಿಕೇಶನ್ನ ಮುಗಿಸುವ ಹಂತದಲ್ಲಿದ್ದೀವಿ. ಅಂದರೆ ಆಗಸ್ಟ್ 31 ಒಳಗೆ ನಾವು ಆಗಸ್ಟ್ 30 ಒಳಗೆ ಡಾಕ್ಯುಮೆಂಟ್ ವೆರಿಫಿಕೇಶನ್ನ ಎಂಡ್ ಮಾಡ್ತೀವಿ ಅಂತ ನಾವು ಗುರಿ ಹಾಕೊಂಡಿದ್ದೀವಿ ಅಂತ ಹೇಳಿದ್ದಾರೆ. ಅದೇ ರೀತಿ ಕೆ ಡೈರೆಕ್ಟರ್ ಏನು ಹೇಳಿದ್ದಾರೆ ಅಂದರೆ, ಆರ್ ಡಿ ನಂಬರ್, ಕೆಲವೊಂದು ವಿದ್ಯಾರ್ಥಿಗಳು ಆರ್ ಡಿ ನಂಬರ್ ಬಗ್ಗೆ ಬಿಟ್ಟಿದ್ರು. ಆರ್ ಡಿ ನಂಬರ್ ಚೇಂಜಸ್ ಮಾಡೋಕ್ಕೆ ಲಿಂಕ್ನ ಪ್ರೊವೈಡ್ ಮಾಡೋದ್ ಬಗ್ಗೆ ಕೂಡ ಮಾಹಿತಿನ ಕೊಟ್ಟಿರ್ತಾರೆ. ಅದಕ್ಕೋಸ್ಕರ ಲಿಂಕನ್ನು ಕೂಡ ಪ್ರೊವೈಡ್ ಮಾಡ್ತಾರಂತೆ ಆರ್ ಡಿ ನಂಬರ್ ಚೇಂಜಸ್ ಮಾಡೋಕ್ಕೆ. ಆ ಲಿಂಕ್ ಕ್ಲಿಕ್ ಮಾಡಿ ನೀವು ಹೊಸದಾಗಿ ಆರ್ ಡಿ ನಂಬರನ್ನು ಎಂಟ್ರಿ ಮಾಡ್ಬೋದು. ಅದೇ ರೀತಿ ಇನ್ ಕೇಸ್ ಏನಾದರೂ ಮೇಜರ್ ಮಿಸ್ಟೇಕ್ಗಳೇನಾದ್ರು ಮಾಡಿದರೆ ಕಾಲೇಜಸ್ನ ಆ್ಯಡ್ ಮಾಡೋದು ಅಥವಾ ಲಿಸ್ಟ್ ಮಾಡೋದು ಅಥವಾ ಇನ್ನೂ ಏನೇ ಯಾವುದೇ ರೀತಿ ಒಂದು ಲಿಂಕ್ನ, ಅದಕ್ಕೂ ಕೂಡ ಲಿಂಕನ್ನು ಜನರೇಟ್ ಮಾಡ್ತಾರಂತೆ. ಯಾವ್ದಾದ್ರು ಮೇಜರ್ಸ್ ಮಿಸ್ಟೇಕ್ ಇದ್ದರೆ ಅದಕ್ಕೂ ಕೂಡ ಲಿಂಕನ್ನು ಕೂಡ ಜನರೇಟ್ ಮಾಡ್ತೀವಿ ಅಂತೇಳಿ ತಿಳಿಸಿರುತ್ತಾರೆ. ಅದೇ ರೀತಿ ಮಾನ್ಯ ನ್ಯಾಯಾಲಯ ಅಥವಾ ಕೋರ್ಟ್ ಆದೇಶದ ನಂತರ ನಿಮಗೆ ಒಂದು ಪಕ್ಕಾ ಮಾಹಿತಿ ಬಂದುಬಿಟ್ಟು ನಿಮಗೆ ಗೊತ್ತಾಗುತ್ತೆ. ಅಲ್ಲಿವರೆಗೂ ಏನು ಮಾಡೋಕ್ಕಾಗಲ್ಲ, ವಿದ್ಯಾರ್ಥಿಗಳು ವೆಯ್ಟ್ ಮಾಡಬೇಕಾಗುತ್ತೆ. ಆಫ್ಟರ್ ದ ಕೋರ್ಟ್ ಆದೇಶ, ಕೋರ್ಟ್ ಆರ್ಡರ್ ಆದ ನಂತರ ನಿಮಗೆ ಒಂದು ಸ್ಪಷ್ಟ ಮಾಹಿತಿ ಬಂದುಬಿಟ್ಟು ದೊರಕುತ್ತೆ. ನಂತರ ನೆಕ್ಸ್ಟ್ ಪ್ರೊಸೆಸ್ ಏನು ಅಂತ ನಿಖರವಾದ ಮಾಹಿತಿ ಬಂದುಬಿಟ್ಟು ಗೊತ್ತಾಗುತ್ತೆ. ಸದ್ಯಕ್ಕೆ ಇದು ಇವತ್ತಿನ ವಿಡಿಯೋ ಆಗಿರುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಎವ್ರಿ ಒನ್. ಸಿಗೋಣ ಮುಂದಿನ ವಿಡಿಯೋದಲ್ಲಿ.